ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಕೊಬ್ಬರಿ ಲಾಡುನ ಹೇಗೆ ಮಾಡೋದಂತ ನಿಮಗೆ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಮನೆಗಳಲ್ಲಿ ಹಬ್ಬ ಹರಿದಿನ ಎಲ್ಲ ಆದಾಗ ತೆಂಗಿನಕಾಯಿ ಉಳ್ಕೊಳ್ಳುತ್ತಲ್ಲ, ಆವಾಗ ಈ ಥರ ಈಸಿಯಾಗಿ ಮನೆಯಲ್ಲಿ ಕೊಬ್ಬರಿ ಲಾಡುನ ಮಾಡಿಕೊಂಡು ಮನೆಯಲ್ಲಿ ಬಳಸ್ಕೋಬೋದು. ಇದನ್ನು ಒಂದು 3-4 ದಿನ ಹಾಗೆಯೇ ಹೊರಗಡೆ ಇಟ್ಟು ತಿನ್ಬೋದು, ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ತಿನ್ಬೋದು. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಒಡೆದು ತಗೊಂಡಿದ್ದೀನಿ. ಈಗ ಇದರ ಮೇಲಿರೋ ಬ್ರೌನ್ ಪಾರ್ಟ್ನೆಲ್ಲ ತೆಗೆದುಬಿಡೋಣ. ನೋಡಿ, ಈಗ ನಾನು ತೆಂಗಿನಕಾಯಿನ ತೆಗೆದಿದ್ದೀನಿ ಹೊರಗಡೆ. ಈಗ ಇದರ ಹಿಂದೆ ಇರುತ್ತಲ್ಲ ಈ ಬ್ರೌನ್ ಕಲರ್ ಪಾರ್ಟ್ ಇರುತ್ತಲ್ಲ, ಅದನ್ನು ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಒಂದು ಚಾಕು ಸಹಾಯದಿಂದ ನಾವು ಮೇಲಿರೋ ಬ್ರೌನ್ ಕಲರ್ ಪಾರ್ಟ್ನೆಲ್ಲ ಹೀಗೆ ರಿಮೂವ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಇದರ ಹಿಂದೆ ಇರೋ ಬ್ರೌನ್ ಪಾರ್ಟ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ವೈಟಾಗಿ ಕಾಣಿಸ್ತಿದೆ. ಈಗ ಏನು ಮಾಡಬೇಕಾದ್ರೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ ತಗೊಳ್ಳೋಣ. ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಈಗ ಇದನ್ನು ಮೆಜರ್ ಮಾಡಿ ಹಾಕ್ಕೊಳ್ಳೋಣ. ಎಷ್ಟು ಆಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, 1 ಕಪ್ಪಷ್ಟು ಮೊದಲಿಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 1/2 ಕಪ್ಪಷ್ಟು ಆಗಿದೆ. ಒಟ್ಟು 1.5 ಕಪ್ಪಷ್ಟು ತೆಂಗಿನಕಾಯಿನ ನಾವು ಈ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ವಿಧದಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೇ ನಾವು 1/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 1 ಕಪ್ಗೆ 1/2 ಕಪ್ಪಷ್ಟು ಸಕ್ಕರೆ ತಗೋಬೇಕು, ಆಗ ಸಿಹಿ ಸರಿಯಾಗಿರುತ್ತೆ. ಅದೇ ರೀತಿಯಲ್ಲಿ 1/2 ಕಪ್ಗೆ 1/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಹಾಲನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 1/2 ಕಪ್ಪಷ್ಟು ತೆಂಗಿನ ತುರಿಗೆ 1/4 ಕಪ್ಪಷ್ಟು ಸಕ್ಕರೆ ಮತ್ತು 1/4 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಯಾವ್ದು ಬೇಕಾದರೂ ಹಾಕ್ಕೋಬೋದು, ಹಸಿ ಹಾಲು ಆದರೂ ಹಾಕ್ಕೋಬೋದು, ಕಾಯಿಸಿ ಆರಿಸಿರೋ ಹಾಲಾದರೂ ಹಾಕ್ಕೋಬೋದು. ಈಗ ಇದನ್ನು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಮತ್ತೆ ಇನ್ನೊಂದು ಸಲ. ಈಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ, ಈಗ ಇದು ಸೈಡಲ್ಲಿರಲಿ. ಈಗ ಇದನ್ನು ನಾನು ಒಂದು ದಪ್ಪ ತಳ ಇರೋ ಬಾಂಡ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ. ಇದರ ತೆಂಗಿನಕಾಯಲ್ಲಿರೋ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ಇದನ್ನು ಸ್ಟೌವ್ ಮೇಲೆ ಹೀಗೆ ಕೈಯಾಡಿಸ್ತಾನೆ ಇರೋಣ. ನೋಡಿ, 2-3 ನಿಮಿಷ ಆಗಿದೆ. ನೋಡಿ, ನೀರೆಲ್ಲ ಹಿಂಗೋಗಿ ಗಟ್ಟಿಯಾಗೋದಕ್ಕೆ ಶುರುವಾಗಿದೆ. ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಬೇಕು. ಇದಕ್ಕೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿನಲ್ಲಿ ಇರೋ ಎಣ್ಣೆನೇ ರಿಲೀಸ್ ಆಗಿ ಬೇರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಕೈ ಬಿಡದೇನೆ ಹೀಗೆ 1-5 ನಿಮಿಷದವರೆಗೂ ಹೀಗೆ ಕೈ ಆಡಿಸ್ತಾನೆ ಇರಿ. ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಎಲ್ಲಿವರೆಗೂ ನೀವು ಇದನ್ನು ಸ್ಟೌವಲ್ಲಿ ಹೀಗೆ ಬಿಸಿ ಮಾಡ್ತಾನೆ ಇರಬೇಕಾಗತ್ತೆ ಅಂತ. ಈಗ ನೋಡಿ, ಈಗ 5-7 ನಿಮಿಷ ಆಗಿದೆ. ಈಗ ನೋಡಿ, ಇದು ತಳಕ್ಕೆ ಬಿಡ್ತಾ ಇದೆ, ಕಾಣಿಸ್ತಿದೆಯಾ? ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಸ್ವಲ್ಪ ಇದನ್ನು ನಾವು ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ಉಂಡೆ ಮಾಡಿ ನೋಡಿದಾಗ ಅದು ಹೋಲ್ಡ್ ಆಗಬೇಕು, ಕಾಣಿಸ್ತಿದೆಯಾ? ಶೇಪಲ್ಲಿ ಬರಬೇಕು. ಈ ಸ್ಟೇಜಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ, 1-5 ನಿಮಿಷ ಆಗಿದೆ, ತಣ್ಣಗಾಗಿದೆ. ಈಗ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಹೀಗೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಈಸಿಯಾಗಿ ಉಂಡೆ
ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ ನೋಡಿ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿ ನಾನು ಇನ್ನೊಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ. ಎಲ್ಲನೂ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿದು ಪೌಡ್ರ್ ತೊಗೊಂಡಿದ್ದೀನಿ, ಡೆಸಿಕೇಟೆಡ್ ಕೋಕೋನೆಟ್ಟು. ಇದು ನಾನು ಮನೇಲೇ ಮಾಡ್ಕೊಂಡಿರೋದು. ಇದು ಇದ್ದರೆ ಈ ಒಂದ್ಸಲ ಇದಕ್ಕೆ ಹೀಗೆ ಕೋಟ್ ಮಾಡಿ ತಗೊಳ್ಳಿ. ಇದು ಟೋಟಲಿ ಆಪ್ಷನಲ್ಲು, ಕೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ. ಏನಿಲ್ಲ, ತೆಂಗಿನಕಾಯಿದು ಬ್ರೌನ್ ಕಲರ್ ಪಾರ್ಟ್ನ ತೆಗೆದುಬಿಟ್ಟು ಗ್ರೈಂಡ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಸ್ಟೌವ್ ಮೇಲೆ ನೀರಿನಂಶ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು, ಡೆಸಿಕೇಟೆಡ್ ಕೋಕೋನೆಟ್ ನಾವು ಮನೇಲೇ ರೆಡಿ ಮಾಡ್ಕೋಬೋದು. ಈಗ ಎಲ್ಲನೂ ಅದೇ ಥರ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಮಾಡಿ ರೆಡಿ ಮಾಡಿ ತಟ್ಟೆಲಿ ಜೋಡಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಾಗಿದೆ, ತುಂಬ ಈಸಿನೂ ಮಾಡ್ಕೊಳ್ಳೋದು. ಹಬ್ಬದ ಸಂದರ್ಭಗಳಲ್ಲಿ ಹೀಗೆ ತೆಂಗಿನಕಾಯಿ ಮನೇಲಿ ಉಳ್ಕೊಂಡಾಗ ಈ ರೀತಿ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಟೇಸ್ಟಾಗಿರುತ್ತೆ, ಹಾಗೆ ತೆಂಗಿನಕಾಯಿನೂ ವೇಸ್ಟ್ ಆಗಲ್ಲ. ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.